ದೇಶ ಕೃಷಿ ಪ್ರಾಧಾನ್ಯ ದೇಶ. ನಮ್ಮ ದೇಶದಲ್ಲಿ ಶೇಕಡವಾರು ರೈತರವನ್ನೇ ಅವಲಂಬಿತವಾಗಿರುವಂಥ ನಮ್ಮ ದೇಶ. ಸೊ ಇಂಥ ನಿಟ್ಟಿನಲ್ಲಿ ನಮ್ಮ ಸಂಡೂರು ತಾಲೂಕಿನ ಚೂರ್ನೂರು ಹೋಬಳಿಯ ಕಾಳಿಂಗೇರೆ ಗ್ರಾಮದ ಶ್ರೀಮಂತ ರಾಮಂಜನಪ್ಪನವರಿದ್ದಾರೆ. ಇವತ್ತು ರೈತ ಅಂದ ತಕ್ಷಣ ನಮಗೆ ಅನಿಸೋದು ಹೊಲದಲ್ಲಿ ಕೆಲಸ ಮಾಡುವವನು, ಬಿತ್ತುವವನು, ಉಳುವವನು ಅಥವಾ ಈ ದೇಶಕ್ಕೆ ಅನ್ನ ಕೊಡುವವನು ರೈತ. ಸೊ ಈ ರೈತರ ಇವತ್ತು ಎಷ್ಟರ ಮಟ್ಟಿಗೆ ಜೀವನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ರೈತ ಇವತ್ತು ಕೆಳ ಹಂತದಿಂದ ಮೇಲೇರಲು ಆಗದೆ ಜನಗಳ ದಾಸನಾಗಿ ಅವಿದ್ಯಾವಂತನಾಗಿ ಇವತ್ತು ಬದುಕುವಂತಹ ಜೀವನವನ್ನು ಮಾಡ್ತಾ ಇದ್ದಾರೆ. ರೈತನಿಗೆ ಬೆಲೆ ಇಲ್ಲ, ಅವರು ಬೆಳೆದಿರೋ ಬೆಳೆಗೆ ನೆಲೆ ಇಲ್ಲ. ಸೊ ಇಂಥ ಒಂದು ನಿಟ್ಟಿನಲ್ಲಿ ರೈತರು ಇವತ್ತು ಎಷ್ಟರ ಮಟ್ಟಿಗೆ ಜೀವನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ರಾಮಂಜನಪ್ಪನವರೇ ನಮಸ್ಕಾರ. ಈಗ ಎಷ್ಟು ಎಕರೆ ಜಮೀನಿದೆ ನಿಮ್ಮದು? 5 ಎಕರೆ ಸರ್. 5 ಎಕರೆ. 5 ಎಕರೆ ಜಮೀನಲ್ಲಿ ಏನೆಲ್ಲ ಕೃಷಿ ಮಾಡ್ತಾ ಇದ್ದಾರೆ? ನೀರಾವರಿನ ಬೆದ್ಲ ನಿಮ್ದು? ನೀರಾವರಿನ 5 ಎಕರೆ ಇದೆ. ಈಗ ಲಾಸ್ಟ್ ಟೈಮ್ ಇದರಲ್ಲಿ ಏನ್ ಬೆಳೆ ಹಾಕಿದ್ರ ಅಂತಂದ್ರೆ? ಅಲ್ಲ, ಲಾಸ್ಟ್ ಈಗ ಮೊದಲನೇ ನೀರಾವಳ್ಳಿ. ಅದು ಎಷ್ಟು ಬೀಜ, ಎಷ್ಟು ಕೆಜಿ ಹಾಕಿದ್ರೆ? 14 ಡಬ್ಬ ಹಾಕಿ ಸರ್. 14 ಡಬ್ಬ. ರೈತರಿಗೆ ನಿಮ್ಮ ಪ್ರಕಾರ ಲಾಭ ಅಲ್ಲ ಇದೆಯಲ್ಲ ಸರ್? ಆಮೇಲೆ ಹೀರೆಕಾಯಿ ಹಾಕಿದ್ರು ಸರ್, ಹೀರೆಕಾಯಿ ಎಲ್ಲಿ ಬೇಕಾದ್ರೆ ಕೇಳಿದ್ರೆ ಯಾವುದು 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಬಾಕ್ಸ್ ಆದ್ರೆ ನಾವು ಬಾಡಿಗೆ 10 ರೂಪಾಯಿ ಬಾಡಿಗೆ, ಮಂಜನ್ ಚಾರ್ಜ್, ಊಟ ತಿಂಡಿ ಎಲ್ಲ ಕೂಲಿ ಆಳಿಂದ ಏನು ಕೊಡೋದು? ಬಳ್ಳಿ ಕಟ್ಟಕ್ಕೆ ಹಾಕೊಂಡು ಆಳು ಬೇಕು, ಪ್ರತಿಯೊಂದು ಆಳು ಬೇಕೇ ಬೇಕು. ಒಂದು ಆಳಿಗೆ 120 ರೂಪಾಯಿ, 150 ರೂಪಾಯಿ ಅಂದ್ರೆ ಅವರು ನಂಗೆ ಅದೇತ ಬದುಕು ಮಾಡೋದಲ್ಲ. ಏನು ಮಾಡ್ದಂಗೆ ಮಾಡ್ತಾರೆ, ನಾಲ್ಕು ಮಂದಿ ಹೋದಂಗೆ ಹೋಗ್ತಾರೆ. ಹ್ಞೂ, ಮನೆ ಬದುಕಾದ್ರೆ ನಾವು ಎಲ್ಲ ಇದ್ದು ಬಿಡಿ ಎಲ್ಲ ಲಾಸ್ ಆಗ್ಬಿಡುತ್ತೆ. ನೀರಿಂದು, ಗೊಬ್ಬರದ್ದು, ಬೀಜದ್ದು, ಆಳಿಂದು, ಗೂಟಿಂದು, ದಂತಿ, ಮತ್ತೆ ಉರುಕಾನೆ, ತೇಪು ಎಲ್ಲ ಎಲ್ಲ ಎದುರು. ಅದಕ್ಕೆ ನೀವು ಲಾರಿ ಹೊಡಿಲಿಕ್ಕೆ ಹೋಗೋದು? ಹೌದು ಸರ್, ನಾನು ಲಾರಿ ಹೊಡೆಯಕ್ಕೆ ಹೋಗ್ತು. ಒಳ್ಳೆ ರೀತಿಯಿರೋ ಸರ್, ಬರ್ತೀನಿ ನಾನು. ಧನ್ಯವಾದಗಳು. ಮಾತಾಡ್ತೀನಿ.